ಬಿಜೆಪಿಯ ಹಿರಿಯ ಮುಖಂಡ ಬಿಬಿ ಶಿವಪ್ಪ ಇನ್ನಿಲ್ಲ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅವರು ಬೆಂಗಳೂರಿನ ಸುಗುಣ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. ತಮ್ಮ ಸ್ವತಃ ಹುಟ್ಟೂರು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಕುಂಬರಹಳ್ಳಿಯಲ್ಲಿರುವ ತಮ್ಮ ಎಸ್ಟೇಟ್ ಮನೆಯಲ್ಲಿ ಕೊನೆಯ ದಿನಗಳನ್ನ ಕಳಿಬೇಕಂತ ಅವರು ತುಂಬಾನೇ ಬಯಸಿದ್ರು. ಆದರೆ ಅದು ಈಡೇರಲಿಲ್ಲ. ಬಿಬಿ ಶಿವಪ್ಪ ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಇವರ ಪಾರ್ಥಿವ ಶರೀರವನ್ನ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಗ ಇದೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಬದ್ರುದ್ದೀನ್ ಅವರಿಂದ. ಬದ್ರುದ್ದೀನ್, ಏನಾಗಿತ್ತು ಇವರಿಗೆ? ಸಭಾ ಏನು, ಬಿಬಿ ಶಿವಪ್ಪನವರು ಬಿಜೆಪಿಯ ಹಿರಿಯ ಮುಖಂಡರು, ಅವರು ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು. ಹಲವು ಸಮಯದಿಂದ ಅವರು ಅನಾರೋಗ್ಯದಿಂದ ಪೀಡಿತರಾಗಿದ್ರು. ಹಿಂದೆ ಕೂಡ ಅವರಿಗೆ ಅನಾರೋಗ್ಯ ಆಗಿದ್ರು. ಅದರ ನಂತರ ದಿನಗಳು ಚೇತರಿಸಿಕೊಂಡು ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಬಂದವ್ರನ್ನ ಮಾತಾಡಿಸುವಷ್ಟು ಮಟ್ಟಿಗೆ ಇತ್ತು. ಅವ್ರು ಓಡಾಟ ಮಾಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಇತ್ತೀಚೆಗೆ ಬಹುಮಾಂಗ ವೈಫಲ್ಯದಿಂದ ಅವರು ಸುಗುಣ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಲಾಗಿತ್ತು. ಇವತ್ತು ಅವರು ಇನ್ನೇನು ನಾನು ಬದುಕಲಿಲ್ಲ ಅಂತ ಗೊತ್ತಾದಾಗ ಅವರು ತನ್ನ ಸ್ವಂತ ಊರಾದ ಸಕಲೇಶ್ಪುರಕ್ಕೆ ಕರ್ಕೊಂಡೋಗಿ ಅಲ್ಲೇ ಕೊನೆಯುಸಿರು ಹೇಳ್ಬೇಕು ಅನ್ನೋ ಆಸೆಯನ್ನು ವ್ಯಕ್ತಪಡಿಸಿದ್ರು. ಅದರಂತೆ ಅವರನ್ನ ಇವತ್ತು ಬೆಳಿಗ್ಗೆ ಸುಗುಣ ಆಸ್ಪತ್ರೆಯಿಂದ ತವರೂರಿಗೆ ಕೂಡ್ಕೊಂಡು ಒಂದು ವ್ಯವಸ್ಥೆ ಮಾಡಲಾಗ್ತಿತ್ತು. ಆ ಸಂದರ್ಭದಲ್ಲೇ ಅವ್ರಿಗೆ ಅವ್ರ ಕೊನೆಯುಸಿರು ಹೇಳಿದ್ದಾರೆ. ಬದುಕು ಸಾಧ್ಯತೆ ಇಲ್ಲ ಅಂತ ವಾಪಸ್ ಕರ್ಕೊಂಡಾದಾಗ ಅವರು ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರು ಬಿಜೆಪಿಯನ್ನ ರಾಜ್ಯದಲ್ಲಿ ಕಟ್ಟಿದ್ದ ಮೊದಲಿಗರು. ಅಂದ್ರೆ ಬಿಜೆಪಿಗೆ ರಾಜ್ಯದಲ್ಲಿ ಅಸ್ತಿತ್ವವೇ ಇಲ್ಲದಂತ ಸಂದರ್ಭದಲ್ಲಿ ತಳಮಟ್ಟದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಮಾದರಿಯಲ್ಲಿ ಪಕ್ಷವನ್ನ ಊರೂರು ಅಲ್ದು ಪಕ್ಷ ಕಟ್ಟಿರುವಂತ ಕೀರ್ತಿಗೆ ಅವರು ಪಾತ್ರರಾಗಿರುವಂತದ್ದು. ಅವರು 2 ಬಾರಿ ಶಾಸಕರಾಗಿದ್ರು. ಹಲವು ವಿವಾದಗಳು ಕೂಡ ಅವರು ಸುತ್ತಕೊಂಡಿತ್ತು ಪಕ್ಷ ವಿರೋಧಿ ಚಟುವಟಿಕೆ ವಿಚಾರದಲ್ಲಿ. ಆದ್ರೆ ಆ ಮೂಲಕ ಬಿಜೆಪಿಯನ್ನ ಕರ್ನಾಟಕದಲ್ಲಿ ಕಟ್ಟಿದ ಮೊದಲಿಗ ಅನ್ನೋ ಕೀರ್ತಿ ಅವರಿಗೆ ಸಲ್ಲುತ್ತೆ. ಮತ್ತು ಬಹಳ ನೇರ ನಿಷ್ಠುರ ನಡೆನುಡಿ ಅಂತ ಶಿವಪ್ಪನವರು ರಾಜ್ಯದ ಹಿರಿಯ ರಾಜಕಾರಣಿಗಳಲ್ಲೊಬ್ರು. ನೀವು ಒಂದು ಮಾತಂತೂ ಸತ್ಯ, ಈ ದೇಶದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕರ್ನಾಟಕದಲ್ಲಿ ಪಕ್ಷ ಸಂಘಟನೆಗೆ ಬಂದಾಗ ಏಕಾಂಗಿಯಾಗಿ, ಆಗ ಪಕ್ಷ ತಳಮಟ್ಟದಲ್ಲಿ ಇಲ್ಲದಿದ್ದ ಸಂದರ್ಭದಲ್ಲಿ ಸ್ವತಃ ಅವರೇ ಅಂಬಾಸೆಡರ್ ಕಾರನ್ನ ಚಲಾಯಿಸಿಕೊಂಡು ವಾಜಪೇಯಿ ಅವರನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಬಳ್ಳಾರಿ ಮುಂತಾದ ಕಡೆ ಸ್ವತಃ ಚಲಾಯಿಸಿಕೊಂಡೋಗಿ ಪಕ್ಷದ ಸಂಘಟನೆಗೆ ಮಾಡಿದಂತ ಕೀರ್ತಿ ಅವರಿಗೆ ಸಲ್ಲುತ್ತೆ. ನಂತರ ದಿನಗಳಲ್ಲಿ ಅವರನ್ನ ಪಕ್ಷದ ಪ್ರಮುಖರೆಲ್ಲ ಹಿರಿಯರೆಲ್ಲ ಅವ್ರನ್ನ ಕಡೆಗಣಿಸಿದ್ರು. ರಾಜ್ಯದ ಪಕ್ಷದ ನಾಯಕರ ಧೋರಣೆಯಿಂದ ಅವರು ಬೇಸತ್ತಿದ್ರು. ಅದಕ್ಕಾಗಿ ನಂತರ ದಿನಗಳಲ್ಲಿ ಇತ್ತೀಚೆಗೆ ಅವರು ಬಿಜೆಪಿ ಹಿರಿಯರ ವೇದಿಕೆ ಅಂತ ಕೂಡ ಕಟ್ಟಿಸಿಕೊಂಡು ಸ್ಥಾಪಿಸಿ ಪಕ್ಷಕ್ಕೆ ಸೆಡ್ಡು ಹೊಡೆದಿದ್ರು. ಅದ ನಂತರದಲ್ಲಿ ಅವರನ್ನ ಮನವೊಲಿಸಿ ಆ ಪಕ್ಷದ ಪ್ರಮುಖರೆಲ್ಲ ಅವ್ರ ಮನೆಗೆ ತೆರಳಿ ಅವ್ರನ್ನ ಸಮಾಧಾನಪಡಿಸುವಲ್ಲಿ ಯಶಸ್ವಿಯಾಗಿದ್ರು. ಇತ್ತೀಚೆಗೆ ಬಿಜೆಪಿ ನಾಯಕರು ಅವ್ರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಓಕೆ, ಬಿಜೆಪಿಯ ಹಿರಿಯ ಕೊಂಡಿಯನ್ನ ಕಳ್ಕೊಂಡಿದೆ ಅಂತ ಹೇಳಬಹುದು ಬದ್ರುದ್ದೀನ್. ಇವರ ಅಂತ್ಯಕ್ರಿಯೆ ಎಲ್ಲಿ ನಡೆಯುತ್ತೆ, ಯಾರ್ಯಾರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ? ಸಭಾ, ಈಗ ಸದ್ಯ ಸುಗುಣ ಆಸ್ಪತ್ರೆಯಲ್ಲಿ ಅವರ ಮೃತದೇಹವಿದೆ. ಅವರನ್ನ ಅವರ ಆಶಯದಂತೆ ಅವರ ತವರೂರಿಗೆ ಸಕಲೇಶ್ಪುರಕ್ಕೆ ಮೃತದೇಹವನ್ನ ತೆಗೆದುಕೊಂಡಲಾಗಲಾಗುತ್ತೆ. ರಾಜ್ಯದ ಬಿಜೆಪಿ ನಾಯಕರ ಪ್ರಮುಖರೆಲ್ಲ ಈಗ ಔಟ್ ಆಫ್ ಸ್ಟೇಷನ್ ಇದ್ರೆ, ಅಂದ್ರೆ ಕೆಲವರು ದೆಹಲಿಯಲ್ಲಿ ಬಹುತೇಕ ನಾಯಕರು ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಬಹುದು. ಇಲ್ಲದಿದ್ರೆ ಅವ್ರು ಖಂಡಿತ ಅದಕ್ಕೆ ಒಳಗಾಗ್ತಾರೆ. ಅವ್ರು ಖಂಡಿತ ಎಲ್ಲ ಪ್ರಮುಖ ಬಿಜೆಪಿ ನಾಯಕರೆಲ್ಲ ಬರ್ಬಹುದು. ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ಸಕಲೇಶ್ಪುರದ ಅವರ ಹುಟ್ಟೂರಿನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಸ್ವಭಾವತಃ ಹೇಗಿದ್ರು ಬದ್ರುದ್ದೀನ್ ಇವರು? ಸ್ವಭಾವತಃ ಶಿವಪ್ಪನವರು ನೇರ ನುಡಿಗೆ ಹೆಸರುವಾಸಿಯಾದಂಥವ್ರು. ಬಹಳ ಸ್ಪಷ್ಟತೆ ಇತ್ತು ಅವ್ರ ನಡೆ ನುಡಿಯಲ್ಲಿ. ಅವ್ರ ಸಂಘಟನೆಯನ್ನ ತಳಮಟ್ಟದಿಂದ ಕಟ್ಟಿದವರಾದ್ರಿಂದ ಅವರಿಗೆ ಒಂದು ಒಂದು ರೀತಿ ಆತ್ಮವಿಶ್ವಾಸ ಇತ್ತು ಪಕ್ಷದ ಸಂಘಟನೆ ವಿಚಾರದಲ್ಲಿ. ನಾನು ಈಗಾಗಲೇ ಹೇಳಿದಂತೆ ಬಿಜೆಪಿಗೆ ಯಾರೂ ಇಲ್ಲದಂತ ಸಂದರ್ಭದಲ್ಲಿ ತಳಮಟ್ಟದಲ್ಲಿ ಬಿಜೆಪಿಯನ್ನ ಕಟ್ಟಿದವರು ಈಗೇನು ಪ್ರಮುಖ ನಾಯಕರು ಅಂತ ಅನಿಸ್ಕೊಂಡಿದ್ದಾರ? ಅವರಿಗೆಲ್ಲ ಪಕ್ಷದ ಬಿ ಫಾರ್ಮ್ ನೀಡಿ ಚುನಾವಣೆಯಲ್ಲಿ ಸ್ಪರ್ಧಿಸಕ್ಕೆ ಬಿ ಫಾರ್ಮ್ ಕೊಟ್ಟ ಹಿರಿಯರು ಅವರು. ಅವ್ರು 89ರಲ್ಲಿ ಸೋಮವಾರಪೇಟೆಯಿಂದ ಸ್ಪರ್ಧಿಸಿದ್ರು, ಆಗ ಅವ್ರು ಗೆಲ್ಲಕ್ಕೆ ಆಗ್ಲಿಲ್ಲ. 94ರಲ್ಲಿ ಅವರು 1980ರಲ್ಲೂ ಮತ್ತು 91ರಲ್ಲಿ ಲೋಕಸಭೆ ಕೂಡ ಸ್ಪರ್ಧಿಸಿದ್ರು. ಅವ್ರು ಗೆಲ್ಲಕ್ಕೆ ಆಗ್ಲಿಲ್ಲ. ಅಂದಷ್ಟು ಮತವನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ರು. ಅಸ್ತಿತ್ವ ಇಲ್ಲದಂತ ಬಿಜೆಪಿಗೆ 94 ಮತ್ತು 99ರಲ್ಲಿ ಅವರು ಸಕಲೇಶ್ವರದಿಂದ ಸ್ಪರ್ಧಿಸಿ ಗೆದ್ದಿದ್ರು. 99ರಲ್ಲಿ ಅವರು ವಿರೋಧ ಪಕ್ಷ ನಾಯಕರಾಗಿ ಆಗ್ಬೇಕು ಅನ್ನೋ ಆಸೆ ವ್ಯಕ್ತಪಡಿಸಿದ್ರು. ಆದ್ರೆ ಪಕ್ಷ ಅವರನ್ನ ಕಡೆಗಣಿಸಿ ಜಗದೀಶ್ ಶೆಟ್ಟರ್ ಅವ್ರನ್ನ ವಿರೋಧ ಪಕ್ಷ ನಾಯಕನಾಗಿ ಮಾಡಿತ್ತು. ಇದರಿಂದ ಅವರು ಸಿಡಿದಿದ್ದಿದ್ರು. ಆ ಸಂದರ್ಭದಲ್ಲಿ ಅವ್ರನ್ನ ಪಕ್ಷದಿಂದ ಅಮಾನತ್ ಮಾಡಲಾಗಿತ್ತು. ನಂತರ ಅವರು ಕಾಂಗ್ರೆಸ್ಗೆ ಹೋಗಿದ್ರು. 2004ರಲ್ಲಿ ಕಾಂಗ್ರೆಸ್ ಇಂದ ಟಿಕೆಟ್ ಪಡೆದು ಸಕಲೇಶ್ವರನ್ನು ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ್ರು. ನಂತರ ಅವರು ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗಿ ಬಿಜೆಪಿಯಲ್ಲಿ
ಅಷ್ಟೊಂದು ಮುಂಚೂಣಿಯಲ್ಲಿ ಇಲ್ಲ ಅಂದ್ರೂ ಕೂಡ ಬಿಜೆಪಿಯಲ್ಲಿ ಸಕ್ರಿಯರಾಗಿ ಇದ್ರು. ಅವರ ವಯೋ ಸಹಜವಾದಂತಹ ಅವರ ಕಾಯಿಲೆಯಿಂದಾಗಿ ಅವರಿಗೆ ಜಾಸ್ತಿ ಓಡಾಡಕ್ ಆಗ್ತಿರ್ಲಿಲ್ಲ. ಅವರ ಧ್ವನಿ ಇರ್ಬೋದು, ಅವರ ಹೇಳಿಕೆಗಳಿರ್ಬೋದು, ಒಂದು ಒಂದು ಗಡಸ್ತನ ಇತ್ತು ಅವರ ಹೇಳಿಕೆಗಳಲ್ಲಿ, ಸ್ಪಷ್ಟತೆ ಇರ್ತಾ ಇತ್ತು. ಬಹಳ ನೇರ ನಡೆನುಡಿಯ ರಾಜಕಾರಣಿ ಆಗಿದ್ರು ಸಮ. ಓಕೆ ಬದ್ರುದ್ದೀನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ.